ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಈ ಒಂದು ವಿಡಿಯೋ ಮಾಡಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಬರುವಂಥ ಒಂದು ಡೌಟ್ ಬಗ್ಗೆ ಆ ಡೌಟನ್ನು ಕ್ಲಿಯರ್ ಮಾಡೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಡೌಟ್ ಬಂದಿರುವಂಥದ್ದು ಎಚ್ ಎಸ್ ಟಿ ಎರಡು ಸಾವಿರದ ಹದಿನೈದರ ಒಂದು ಸೋಷಿಯಲ್ ಸೈನ್ಸ್ ಪೇಪರ್ ಆಗಿರುವಂಥ ಫಸ್ಟ್ ಪೇಪರಲ್ಲಿ ಬಂದಿರುವಂತಹ ಸೋಷಿಯಲ್ ಸೈನ್ಸ್ ಪೇಪರಲ್ಲಿ ಬಂದಿರುವಂತಹ ಒಂದು ಡೌಟ್ ಆಗಿದೆ ಇದರಲ್ಲಿ ಮೊನೆಟ್ ಜುನೋ ಅನ್ನುವಂತಹ ಒಂದು ಐವತ್ತೈದನೇ ಕ್ವಶನ್ ಇದರ ಒಂದು ಅರ್ಥವನ್ನು ಕೇಳಿದರು ಮೊನೆಡ್ಜುನು ಅಂದರೆ ಏನು ಅಂತ ಅಲ್ಲಿ ಕ್ವಶನನ್ನು ಕೇಳಿದರು ಅಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಒಂದು ವಿಧದ ಹೂವು ಒಂದು ವಿಧದ ಹಣ್ಣು ರೋಮನ್ನರ ದೇವತೆ ಭಾರತೀಯ ರೂಪಾಯಿ ಈ ರೀತಿಯ ನಾಲ್ಕು ಆಪ್ಷನ್ಸ್ಗಳನ್ನು ಕೇಳಲಾಗಿತ್ತು ಅದರಲ್ಲಿ ಒಂದು ವಿಧದ ಹೂ ಅನ್ನುವಂಥದ್ದು ತಪ್ಪಿದೆ ಒಂದು ವಿಧದ ಹಣ್ಣು ಅನ್ನುವಂಥದ್ದು ಕೂಡ ತಪ್ಪಾಗುತ್ತೆ ಆದರೆ ಇಲ್ಲಿ ಕನ್ಫ್ಯೂಸ್ ಇರುವಂಥದ್ದು ರೋಮನ್ನರ ದೇವತೆ ಮತ್ತು ಭಾರತೀಯ ರೂಪಾಯಿ ನಾಣ್ಯಗಳಲ್ಲಿ ನಾನು ಹೇಳಿರುವಂಥ ಆನ್ಸರ್ ರೋಮನರ ದೇವತೆ ಅನ್ನುವಂಥದ್ದು ಕೆಲವೊಬ್ಬರು ಇದನ್ನು ಭಾರತೀಯ ರೂಪಾಯಿ ನಾಣ್ಯ ಅಂತ ಗೊಂದಲವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಈ ಒಂದು ಕ್ವಶನನ್ನು ಈ ಒಂದು ಇರುವಂಥ ಗೊಂದಲವನ್ನು ಇನ್ನೊಂದು ವಿಡಿಯೋದಲ್ಲಿ ಕೂಡ ಸಾಲ್ವ್ ಮಾಡಿದ್ದೆ ಆದರೂ ಅದು ಕೂಡ ಕೆಲವೊಬ್ಬರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ ಅದನ್ನು ಪುನಃ ಮತ್ತು ನಿಮಗೆ ಆಗಿರುವಂಥ ಗೊಂದಲವನ್ನು ಸಂಪೂರ್ಣವಾಗಿ ಸರಿಪಡಿಸಲಿಕ್ಕೆ ಈ ಒಂದು ವಿಡಿಯೋವನ್ನು ಪುನಃ ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನು ಸರಿಯಾಗಿ ಕೇಳ್ಕೊಳ್ಳಿ ಇಲ್ಲಿ ಮೊನೆಟ್ ಜುನೋ ಅಂತ ಹೇಳಿದರೆ ಇದು ರೋಮನ್ನರ ದೇವತೆ ಅಂತ ಆಗುತ್ತೆ ಭಾರತೀಯ ರೂಪಾಯಿ ನಾಣ್ಯ ಅಲ್ಲ ಭಾರತೀಯ ರೂಪಾಯಿ ಇದು ಅಲ್ಲ ಯಾಕೆ ಅಂತ ನಿಮಗೆ ಒಂದು ಪ್ರೂಫ್ ಸಹಿತವಾಗಿ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಬಂದಿರುವಂತಹ ಒಂದು ಕಮೆಂಟ್ ಈ ರೀತಿ ಇದೆ ಮಾಂತೇಶ್ ಮ್ಯಾಗ್ಯರಿ ಅವರು ಕೊಟ್ಟಿರುವಂತಹ ಒಂದು ಕಮೆಂಟ್ ಇದಾಗಿದೆ ಇಲ್ಲಿ ಐವತ್ತೈದನೇ ಪ್ರಶ್ನೆಗೆ ಕನ್ಫ್ಯೂಸ್ ಇದೆ ಅಂತ ಇವರು ಹೇಳ್ತಾರೆ ದಯವಿಟ್ಟು ತಿಳಿಸಿ ಅಂತ ಹೇಳಿದ್ದಾರೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಪರಿಷ್ಕೃತ ಪುಸ್ತಕದಲ್ಲಿ ಪುಟ ಸಂಖ್ಯೆಯನ್ನು ಕೂಡ ಹೇಳಿದ್ದಾರೆ ಪುಟ ಸಂಖ್ಯೆ ತೊಂಬತ್ತ ಎಂಟರಲ್ಲಿ ಭಾರತೀಯ ರೂಪಾಯಿ ಅಂತ ಇದೆ ಇದನ್ನು ಈ ಗೊಂದಲವನ್ನು ಇವರು ಈ ಕನ್ಫ್ಯೂಸ್ ಆಗ್ತಾ ಇದೆ ಆ ಗೊಂದಲವನ್ನು ಸರಿಪಡಿಸಿ ಅಂತ ಕೇಳ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮಹಂತೇಶ್ ಮ್ಯಾಗೇರಿ ಅವರೇ ಈ ಮೂಲಕ ನಿಮಗೆ ಈ ಒಂದು ಪ್ರಶ್ನೆಗೆ ಗೊಂದಲ ಇರುವಂತಹ ಕನ್ಫ್ಯೂಸ್ ಮಾಡ್ಕೊಂಡಿರುವಂಥದ್ದನ್ನು ನಾನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಮೇಲೆ ನಿಮಗೆ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ ಕೆಲವೊಬ್ಬರು ಈ ಗೊಂದಲ ಇದ್ದರೂ ಕೂಡ ಹೇಳಲಿಕ್ಕೆ ಹಿಂಜರಿತಾ ಇರ್ತಾರೆ ಅದರಿಂದ ಏನಾಗಬೇಕು ಅನ್ನುವಂಥದ್ದು ಒಂದು ಒಂದು ಉಡಾಫೆ ಕೂಡ ಇರುತ್ತೆ ಆದರೆ ನೀವು ಧೈರ್ಯ ಮಾಡಿ ಈ ಒಂದು ಕ್ವಶನನ್ನು ಮಾಡಿದ್ದೀರಾ ಹಾಗಾಗಿ ಈ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತೇನಾದರೂ ಇಂಥ ಗೊಂದಲಗಳು ಇದ್ದರೆ ಆಧಾರ ಇದ್ದರೆ ಅದನ್ನು ಆಧಾರ ಸಹಿತವಾಗಿ ನಿಮಗೆ ಆ ಒಂದು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ನೋಡಿ ಇದು ತರಗತಿಯ ಒಂದು ಒಂದು ಬುಕ್ ಇದು ತೊಂಬತ್ತೆಂಟನೇ ಪುಟ ನಂಬರ್ ಇದೆ ಇಲ್ಲಿ ಪುಟ ಸಂಖ್ಯೆ ತೊಂಬತ್ತೆಂಟು ಕೂಡ ಇದೆ ಹಾಗೆ ಇದು ಒಂಬತ್ತನೇ ತರಗತಿಯ ಒಂದು ಪಠ್ಯ ಪುಸ್ತಕ ಆಗಿದೆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ಏನಿದೆ ಅಂತ ಹೇಳಿದರೆ ಹಣಕ್ಕೆ ಸಮನಾರ್ಥಕವಾಗಿ ಇಲ್ಲಿ ನೋಡಿ ಈ ಒಂದು ಪ್ಯಾರಾದಲ್ಲಿ ಹಣಕ್ಕೆ ಸಮನಾರ್ಥಕವಾಗಿ ಬಳಸಲಾಗುತ್ತಿರುವ ಇಂಗ್ಲೀಷಿನ ಮನೆ ಎಂಬ ಪದವು ರೋಮನ್ ಭಾಷೆಯ ಮೊನೆಟ್ ಜುನೋ ಎಂಬ ಪದದಿಂದ ಬಂದಿದೆ ಇಲ್ಲಿ ಹಣಕ್ಕೆ ಸಮನಾರ್ಥಕವಾಗಿ ಬಳಸ್ತಾ ಇರುವಂತಹ ಮನೆ ಎನ್ನುವಂಥ ಪದ ಯಾವ ಒಂದು ಪದದಿಂದ ಬಂದಿದೆ ಅಂತ ಕೇಳಿದರೆ ರೋಮನ್ ಭಾಷೆಯ ಮೊನೆಟ್ ಜುನೋ ಎನ್ನುವಂಥ ಪದದಿಂದ ಬಂದಿದೆ ಇದು ಸರಿಯಾಗುತ್ತೆ ಆಮೇಲೆ ಭಾರತೀಯ ರೂಪಾಯಿಯು ಸಂಸ್ಕೃತದ ರೂಪ್ಯ ಪದದಿಂದ ಬಂದಿದೆ ಇಲ್ಲಿ ರೂಪ್ಯ ಅಂದರೆ ಬೆಳ್ಳಿ ನಾ ಬೆಳ್ಳಿ ನಾಣ್ಯ ಎಂಬುದು ಇದರ ಅರ್ಥ ಆಗುತ್ತೆ ಭಾರತೀಯ ರೂಪಾಯಿಯು ಸಂಸ್ಕೃತದ ರೂಪ್ಯ ರೂಪ್ಯ ಅಂದರೆ ಬೆಳ್ಳಿ ನಾಣ್ಯ ಅಂತ ಆಗುತ್ತೆ ಇಲ್ಲಿ ಯಾರಾದರೂ ಕೊಂಕಣಿ ಮತ್ತು ಮರಾಠಿ ಮಾತನಾಡುವರು ಮಾತು ಬರುವವರು ಯಾರಾದರೂ ಇದ್ರೆ ಇಲ್ಲಿ ರೂಪ್ಯ ಅಂದರೆ ಬೆಳ್ಳಿ ಆಗುತ್ತೆ ಬೆಳ್ಳಿಯ ಆಭರಣಕ್ಕೆ ರೂಪ್ಯ ಬಂಗಾರ ಅಂತ ಸಾರಿ ಬೆಳ್ಳಿಯ ಆಭರಣಗಳಿಗೆ ರೂಪ್ಯ ಅಂತ ಕರೀತಾರೆ ಬೆಳ್ಳಿಯ ಆಭರಣ ಬೆಳ್ಳಿಯ ನಾಣ್ಯ ಇದ್ರೆ ಬೆಳ್ಳಿಯ ಶಬ್ದಕ್ಕೆ ರುಪ್ಯ ಅನ್ನುವಂಥ ಆ ಒಂದು ಕೊಂಕಣಿ ಮತ್ತು ಮರಾಠಿ ಭಾಷೆಯಲ್ಲಿ ರೂಪ್ಯ ಅಂತ ಕರೀತಾರೆ ಇಲ್ಲಿ ರುಪ್ಯ ಅಂದರೆ ಬೆಳ್ಳಿ ನಾಣ್ಯ ಅಂತ ಹೇಳಿದ್ದಾರೆ ಭಾರತೀಯ ರೂಪಾಯಿಯು ಸಂಸ್ಕೃತದ ರೂಪ್ಯ ಪದದಿಂದ ಬಂದಿದೆ ರೂಪ್ಯ ಅಂದ್ರೆ ಬೆಳ್ಳಿಯ ನಾಣ್ಯ ಎಂಬುದು ಇದರ ಅರ್ಥ ಇಲ್ಲಿ ಇಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ಕೇಳಿರುವಂಥ ಕ್ವಶನ್ಸ್ಗೆ ಮೊನೆಟ್ ಜುನೋ ಇದರ ಅರ್ಥ ಏನು ಅಂತ ಕೇಳಿದಾರೆ ಅಂದರೆ ಇದು ರೋಮನ್ ಭಾಷೆಯಿಂದ ಬಂದಂಥ ಮೊನೆಟ್ ಜುನೋ ಇದು ಇಂಗ್ಲೀಷಿನ ಮನೆ ಎಂಬ ಪದದ ಅರ್ಥ ಆಗುತ್ತೆ ಆಮೇಲೆ ಬ ಭಾರತೀಯ ರೂಪಾಯಿ ಸಂಸ್ಕೃತದ ರೂಪ್ಯ ಪದದಿಂದ ಬಂದಿದೆ ರೂಪ್ಯಾ ಅಂದರೆ ಬೆಳ್ಳಿ ನಾಣ್ಯ ಇದಿಷ್ಟೇ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇದು ನೋಡಿ ಪ್ರಥಮ ಪಿ ಯು ಸಿ ಜಾಗತಿಕ ಇತಿಹಾಸ ಬುಕ್ಕಲ್ಲಿ ಬಂದಿರುವಂಥದ್ದು ಪ್ರಥಮ ಪಿ ಸಿಯ ಜಾಗತಿಕ ಇತಿಹಾಸ ಬುಕ್ಕಲ್ಲಿ ಬಂದಿರುವಂತಹ ಒಂದು ಮಾಹಿತಿ ಏನಿದೆ ಅಂತ ಹೇಳಿದರೆ ಇಲ್ಲಿ ಪೇಗನ್ ದೇವರುಗಳು ಅಂತ ಇದೆ ಪೇಗನ್ ದೇವರುಗಳು ಇದರಲ್ಲಿ ಬಂದು ಯಹೂದಿಗಳು ಆರಾಧಿಸುತ್ತಿದ್ದ ರೋಮನ್ ದೇವ ದೇವಾನು ದೇವತೆಗಳೇ ಪೇಗನ್ಗಳು ಅವುಗಳೆಂದರೆ ಜುಪಿಟರ್ ಅಂದರೆ ಆಕಾಶ ದೇವರು ಮತ್ತು ಮುಖ್ಯವಾದ ಪುರುಷ ದೇವರು ನೋಡಿ ಇವಿಷ್ಟು ಮಾಹಿತಿ ಆಕಾಶ ದೇವರು ಅಂದರೆ ಜುಪಿಟರ್ ಅಂದರೆ ಆಕಾಶ ದೇವರು ಮತ್ತು ಮುಖ್ಯವಾದ ಪುರುಷ ದೇವರು ಜುನೊ ದೇವತೆ ಜುನೋ ಅಂದರೆ ಏನಾಗಿದೆ ಇಲ್ಲಿ ದೇವತೆ ಅಂತ ಹೇಳಿದರೆ ಮೊನೆಟ್ ಜುನೋ ಜುನೋ ಇದೇ ಮಾತೃ ದೇವತೆ ಇದು ರೋಮನ್ನರ ದೇವತೆ ಪೇಗನ್ ದೇವರುಗಳು ಅಂದರೆ ಯಹೂದಿಗಳು ಆರಾಧಿಸುತ್ತಿದ್ದ ರೋಮನ್ ದೇವಾನುದೇವತೆಗಳೇ ಪೇಗನ್ಗಳು ಅವುಗಳೆಂದರೆ ಯಾವುದು ಅಂತ ಕೇಳಿದರೆ ಜುಪಿಟರ್ ಅಂದರೆ ಆಕಾಶ ದೇವರು ಮತ್ತು ಮುಖ್ಯವಾದ ಪುರುಷ ದೇವರು ಅಂತ ಹೇಳ್ತಾರೆ ಜುನೋ ಅಂದರೆ ಮಾತೃ ದೇವತೆ ಅಂತ ಹೇಳ್ತಾರೆ ಜುನೋ ಅಂದರೆ ಮೊನೆಟ್ ಜುನೋ ಆ ರೋಮನರ ಮೊನೆಟ್ ಜುನೋ ಅನ್ನುವಂಥದ್ದೇ ಏನಾಗಿದೆ ಮಾತೃ ದೇವತೆ ಅವರ ಒಂದು ಮಾತೃ ದೇವತೆಯಾಗಿದೆ ಹಾಗಿದ್ಮೇಲೆ ಇಲ್ಲಿ ಕೊಟ್ಟಿರುವಂಥ ಮೊನೆಟ್ ಜುನೋ ಎನ್ನುವಂಥದ್ದು ರೋಮನರ ದೇವತೆ ಆಗುತ್ತೆ ಅದು ಭಾರತದ ರೂಪಾಯಿ ಆಗುವುದಿಲ್ಲ ಭಾರತದ ರೂಪಾಯಿ ಯಾವುದಾಗುತ್ತೆ ರುಪ್ಯ ಅನ್ನುವಂಥ ಸಂಸ್ಕೃತ ಪದದಿಂದ ಬಂದಿರುವಂತಹ ಪದವಾಗಿದೆ ಇಲ್ಲಿ ಜುನೋ ಅಥವಾ ಮನೆಟ್ ಜುನು ಅಂದರೆ ಏನಾಗುತ್ತೆ ಅಂತ ಹೇಳಿದರೆ ರೋಮನ್ನರ ದೇವತೆ ಆಗುತ್ತೆ ಇಲ್ಲಿ ಸ್ಪಷ್ಟವಾದ ಮಾಹಿತಿ ಇದೆ ಜುನೋ ಅಥವಾ ಮನೆಟ್ ಜುನು ಅಂದರೆ ರೋಮನ್ನರ ದೇವತೆ ಆಗುತ್ತೆ ಭಾರತದ ರೂಪಾಯಿ ನಾಣ್ಯ ನಿಮಗೆ ಕನ್ಫ್ಯೂಸ್ ಆಗಲಿಕ್ಕೆ ಅಂತಲೇ ಆ ಒಂದು ಆಪ್ಷನ್ಸನ್ನು ಅಲ್ಲಿ ಕೊಟ್ಟಿದ್ದಾರೆ ಭಾರತದ ರೂಪಾಯಿ ಏನಾಗಿದೆ ಅದು ಸಂಸ್ಕೃತದಿಂದ ಬಂದಿರುವಂಥ ಪದವಾಗಿದೆ ಅದರ ಅರ್ಥ ಏನಾಗುತ್ತೆ ಅಂದರೆ ರೂಪ ರುಪ್ಯಾ ಅಂದರೆ ಬೆಳ್ಳಿಯ ನಾಣ್ಯ ಅಂತ ಅರ್ಥ ಆಗುತ್ತೆ ಇದು ನಿಮಗೆ ಸ್ಪಷ್ಟ ಆಗಿದೆ ಅಂದ್ಕೋತೀನಿ ಇಲ್ಲಿ ಮೊನೆಟ್ ಜುನಗೆ ಅರ್ಥವನ್ನ ಕೊಟ್ಟಿಲ್ಲ ಹಣಕ್ಕೆ ಸಮನಾರ್ಥಕವಾಗಿ ಬಳಸಲಾಗುತ್ತಿರುವ ಇಂಗ್ಲಿಷ್ ಪದ ಮನಿ ಅದು ರೋಮನ್ ಭಾಷೆಯ ಮೊನೆಟ್ ಜುನೋ ಪದದಿಂದ ಬಂದಿದೆ ಇಲ್ಲಿ ಜುನ್ ಮೊನೆಟೊ ಜುನೋ ಅಥವಾ ಜುನೋ ಅಂತ ಹೇಳಿದ್ರೆ ಏನಿದೆ ರೋಮನ್ನರ ಒಂದು ದೇವತೆ ಅನ್ನೋದನ್ನ ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹ್ಞೂ ಜುನೋ ಅಂದರೆ ರೋಮನರ ದೇವತೆ ಅನ್ನೋದನ್ನು ಸ್ಪಷ್ಟವಾಗಿ ಈ ಒಂದು ಪ್ರಥಮ ಪಿ ಯು ಸಿಯ ಜಾಗತಿಕ ಇತಿಹಾಸ ಬುಕ್ಕಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಮೊನೆಟ್ ಜುನ ಅಂದರೆ ರೋಮನರ ದೇವತೆ ಆಗುತ್ತೆ ಭಾರತೀಯ ರೂಪಾಯಿ ನಾಣ್ಯ ಆಗೋದಿಲ್ಲ ಭಾರತೀಯ ರೂಪಾಯಿ ನಾಣ್ಯ ಯಾವುದಾಗುತ್ತೆ ರುಪ್ಯ ಎನ್ನುವಂಥ ಸಂಸ್ಕೃತದಿಂದ ಪದ ಆಗುತ್ತೆ ಅದು ಬೆಳ್ಳಿಯ ನಾಣ್ಯ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಕನ್ಫ್ಯೂಸ್ ಆಗಲಿ ಅಂತಲೇ ಈ ಆಪ್ಷನನ್ನು ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಮೊನೆಟ್ ಜುನ ಅಂದರೆ ರೋಮನರ ದೇವತೆ ಆಗುತ್ತೆ ಭಾರತದ ರೂಪಾಯಿ ಅಂದರೆ ಇದು ಬೆಳ್ಳಿಯ ನಾಣ್ಯ ಸಂಸ್ಕೃತದಿಂದ ಪಂದ ರೂಪಿಯ ಪದದಿಂದ ಆಯ್ದಂಥ ಒಂದು ಪದವಾಗಿದೆ ಇವೆಷ್ಟು ಈ ಒಂದು ಪ್ರಶ್ನೆಯ ಬಗ್ಗೆ ಈ ಕ್ವಶನ್ ಬಗ್ಗೆ ಇದ್ದಂಥ ಒಂದು ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಇರುವಂಥ ಒಂದು ಸಾಕ್ಷ್ಯಾಧಾರ ಆಗಿದೆ ಇದರ ಇದನ್ನು ಬಿಟ್ಟು ಬೇರೆ ಯಾವುದೇ ಸಾಕ್ಷ್ಯ ನನ್ನ ಹತ್ರ ಇಲ್ಲ ಇಲ್ಲಿ ಸ್ಪಷ್ಟವಾದಂಥ ಒಂದು ಮಾಹಿತಿ ಇದೆ ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ ನೀವು ಗೊಂದಲ ಆಗಲಿ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತಲೇ ಈ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊನೆಟ್ ಜುನೋ ದೇವ ರೋಮನರ ದೇವತೆನೇ ಆಗುತ್ತೆ ಭಾರತೀಯ ರೂಪಾಯಿ ನಾಣ್ಯ ಇದು ಬೆಳ್ಳಿಯ ನಾಣ್ಯಕ್ಕೆ ಸಮನಾದಂಥ ಅರ್ಥವನ್ನು ಕೊಡುವ ರೂಪ್ಯಾ ಪದದಿಂದ ಬಂದಿರೋದಾಗಿದೆ ಆಮೇಲೆ ಇಂತಹ ಏನಾದರೂ ಗೊಂದಲಗಳು ಇದ್ದರೆ ವಿಡಿಯೋದಲ್ಲಿ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ಆಧಾರ ಆಧಾರ ಇದ್ದರೆ ಅದನ್ನು ಆಧಾರ ಸಹಿತವಾಗಿ ನಿಮ್ಮಲ್ಲಿ ಗೊಂದಲವನ್ನು ನಿಮ್ಮಲ್ಲಿರುವಂಥ ಗೊಂದಲವನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಮೂಲಕ ಈ ಒಂದು ಪ್ರಶ್ನೆಗೆ ಗೊಂದಲ ನಿವಾರಣೆ ಆಗಿದೆ ಅಂದ್ಕೋತೀನಿ ಹಂಡ್ರೆಡ್ ಪರ್ಸ್ ಪರ್ಸೆಂಟ್ ಆಗಿ ನಿಮಗೆ ಅದು ಆಗಲೇಬೇಕು ಅದರ ನಂತರ ಮತ್ತು ಬೇರೆ ಯಾವುದೇ ನನಗೆ ಬೇರೆ ಯಾವ ಬುಕ್ಕಲ್ಲೂ ಕೂಡ ಇದರ ಬಗ್ಗೆ ಒಂದು ಮಾಹಿತಿ ನನಗೆ ಗೊತ್ತಿಲ್ಲ ಇವಿಷ್ಟನ್ನು ಹೇಳ್ತಾ ಇಂಥ ಗೊಂದಲಗಳನ್ನು ಇದ್ದರೆ ಅದನ್ನು ಹಾಗೆ ಇಟ್ಕೊಳ್ಬೇಡಿ ಸಾಧ್ಯವಾದಷ್ಟು ಒಂದು ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು